ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್. ಬೆಳಗಿನ ತಿಂಡಿಗೆ ಈ ಒಂದು ರೈಸ್ ಬಾತ್. ರೈಸ್ ಬಾತ್ ಜೊತೆಗೆ ಚಿಕನ್ ಮಸಾಲನ ಹಾಕಿ ಬಿರಿಯಾನಿ ಅಷ್ಟು ಟೇಸ್ಟ್ ಕೊಡೋ ಹಾಗೆ ಮಾಡ್ಕೊಂಡು ತಿಂದರೆ ಎಷ್ಟು ರುಚಿ ಇರುತ್ತೆ ಗೊತ್ತಾ? ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಕಡಿಮೆ ಮಸಾಲನ ಹಾಕಿ, ಈ ಒಂದು ಚಿಕನ್ ಮಸಾಲನ ಹಾಕಿ ಯಾವ ರೀತಿ ಈ ಒಂದು ರೈಸ್ ಬಾತ್ನ ರೆಡಿ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತೀವಿ, ಬನ್ನಿ. ನಾವು ಇದಕ್ಕೆ ಬೇಕಾದ ಪದಾರ್ಥಗಳನ್ನು ನೋಡೋದಾದರೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಂತರ ಸ್ವಲ್ಪ ಪುದೀನ, ನಂತರ ಒಂದು 4-5 ಹಸಿಮೆಣಸಿನ್ಕಾಯಿನ ಉದ್ದನೆ ಸೀಳಿ ಈ ರೀತಿಯಾಗಿ ಕಟ್ ಮಾಡಿಟ್ಕೊಂಡಿದ್ದೀವಿ. ಮೆಣಸಿನ್ಕಾಯಿನ ಹಾಕಬೇಕಾಗುತ್ತೆ, ಯಾಕಂದರೆ ಯಾವುದೇ ರೀತಿ ತರಕಾರಿನ ಹಾಕಲ್ವಲ್ಲ ಅದಕ್ಕೋಸ್ಕರ. ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಚಿಟಿಕೆಯಷ್ಟು ಅರಿಶಿನ, ನಂತರ ಒಂದು 2 ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿಟ್ಕೊಂಡಿದ್ವಿ. ನಂತರ ಒಂದು 2 ಟೊಮೊಟೊನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ವಿ. ಇದಕ್ಕೆ ನಮಗೆ ಬಿರಿಯಾನಿಯಷ್ಟು ಟೇಸ್ಟ್ ಬೇಕು ಅಂತಂದರೆ ಒಂದು ಚಿಕನ್ ಮಸಾಲನ ಇಲ್ಲಿ ತೆಗೆದಿಟ್ಕೊಂಡಿದ್ವಿ. ಇವಾಗ ಈ ಒಂದು ರೈಸ್ ಬಾತ್ನ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾವು ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಇವಾಗ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀವಿ. ಇವಾಗ ಈ ಒಂದು ಕುಕ್ಕಿಂಗ್ ಆಯಿಲ್ ಒಳಗೆ ಕಾದ ನಂತರ ಒಂದೊಂದೇ ಆಗಿ ಈ ಒಂದು ಪದಾರ್ಥಗಳನ್ನ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ಮೊದಲನೇದಾಗಿ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀವಿ. ನಂತರ ಇದಕ್ಕೆ ತೆಗೆದಿಟ್ಕೊಂಡಿರೋಂಥ ಸ್ವಲ್ಪನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀವಿ. ಇವೆರಡು ಪದಾರ್ಥಗಳನ್ನ ಹಾಕ್ಕೊಂಡ ನಂತರ ಎಣ್ಣೆಯಲ್ಲಿ ಇದನ್ನು ಸ್ವಲ್ಪ ಚೆನ್ನಾಗಿ ಕರಿಬೇಕು, ಯಾಕಂದರೆ ಇದರ ಒಂದು ಟೇಸ್ಟು ಎಣ್ಣೆಗೆ ಇಳಿಯುತ್ತೆ. ಇದನ್ನು ಒಂದು 30 ಸೆಕೆಂಡ್ ಬೇಯಿಸ್ಕೊಂಡ ನಂತರ ಸ್ವಲ್ಪನೇ ಹೆಚ್ಚಿಟ್ಕೊಂಡಿರೋಂಥ ಮೆಣಸಿನ್ಕಾಯಿ ಮತ್ತು ಒಂದು 2 ಟೊಮೊಟೊ ಎಣ್ಣೆ ಹೆಚ್ಕೊಂಡಿದ್ವಲ್ಲ ಅದನ್ನು ಇದರೊಳಗೆ ಹಾಕ್ಕೊಳ್ಬೇಕು. ನಂತರ ನಾವು ತೆಗೆದಿಟ್ಕೊಂಡಿರೋಂಥ ಒಂದು ಚಿಟಿಕೆ ಅರಿಶಿನನ ಇದರೊಳಗೆ ಹಾಕ್ಕೊಳ್ತಾ ಇದ್ದೀವಿ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನ, ಅರಳುಪ್ಪನ್ನ ಹಾಕ್ಕೋಬೇಕು, ಯಾಕಂದರೆ ಈ ಒಂದು ಉಪ್ಪು ಚೆನ್ನಾಗಿ ಈ ಒಂದು ಟೊಮೊಟೊ ಎಣ್ಣೆಗೆಲ್ಲ ಹಿಡಿಬೇಕು, ಅದಕ್ಕೋಸ್ಕರ ಉಪ್ಪನ್ನ ಹಾಕ್ಕೊಳ್ತಿದ್ದೀವಿ. ಉಪ್ಪನ್ನ ಹಾಕ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ತಿರುವಿ 1 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕು, ಸ್ವಲ್ಪ ನೀರು ಸುಂಡುತ್ತೆ. ನಂತರ ಇದಕ್ಕೆ 1 ಪ್ಯಾಕೆಟ್ನಷ್ಟು ತೆಗೆದಿಟ್ಕೊಂಡಿರೋಂಥ ಚಿಕನ್ ಮಸಾಲನ ಇದರೊಳಗೆ ಹಾಕ್ಕೊಳ್ತಾ ಇದ್ದೀವಿ. ನಂತರ ಇದಕ್ಕೆ ಆ ಕೊತ್ತಂಬರಿ ಸೊಪ್ಪು, ನಂತರ ಪುದೀನ ಸೊಪ್ಪನ್ನ ಇದರೊಳಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನೀರನ್ನ ಹಾಕ್ಕೋಬೇಕು. ನಾವಿಲ್ಲಿ ಈ ಒಂದು ಮೀಡಿಯಮ್ ಸೈಜಷ್ಟು ಲೋಟದಲ್ಲಿ 2 ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ವಿ. ಅಂದಾಜು ಅಲ್ಲಿಗೆ 1¼ ಲೀಟ್ರಷ್ಟು ನೀರಿಲ್ಲಿ ಹಾಕ್ಕೋಬೇಕಾಗುತ್ತೆ. ಇದನ್ನು ಇವಾಗ ಸ್ವಲ್ಪ ಮಿಕ್ಸಿಂಗ್ ಮಾಡಿಬಿಟ್ಟಿದ್ದೀವಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀವಿ. ಆವಾಗಲೂ ಕೂಡ ಹಾಕ್ಕೊಂಡಿದ್ವಿ. ಒಂದ್ಸರಿ ಟೇಸ್ಟ್ ನೋಡಿ ಸಪ್ಪೆ ಇತ್ತು ಅಂದರೆ ಉಪ್ಪನ್ನ ಹಾಕ್ಕೊಂಡು ಇದು ಕುದಿ ಬರೋ ತನಕ ಇದನ್ನು ಬೇಯಿಸ್ಕೋಬೇಕು. ಇವಾಗ ಕುದಿ ಬಂದಿದೆ. ಇದಕ್ಕೆ ನಾವಿಲ್ಲಿ ಅಕ್ಕಿನ ನಾವಲ್ಲಿ 2 ಲೋಟದಷ್ಟು ನೀರನ್ನ ಹಾಕ್ಕೊಂಡಿದ್ದೀವಲ್ಲ ಅದರಲ್ಲೇ 1 ಕಪ್ನ ನೀರನ್ನ ಹಾಕ್ಕೊಂಡಿದ್ದೀವಿ. ನಾವು ಯಾವ ಕಪ್ಪಲ್ಲಿ ನೀರನ್ನ ಹಾಕ್ಕೊಳ್ತೀವಿ ಅದೇ ಕಪ್ಪಲ್ಲಿ ನಾವಿಲ್ಲಿ 1 ಕಪ್ಪಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀವಿ ನೋಡಿ. ಇದನ್ನು ಅಕ್ಕಿನ ಹಾಕ್ಕೊಂಡಾದ್ಮೇಲೆ ತಿರುವಿ ಇದನ್ನು ಬಿಡ್ತಾ ಇದ್ದೀವಿ. ನಂತರ ಇದಕ್ಕೆ 1 ವಿಷಲ್ನ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಈ ಒಂದು ಬಿರಿಯಾನಿ ರೈಸ್ ಮತ್ತು ಏನಾಗುತ್ತೆ ರೆಡಿ ಆಗುತ್ತೆ. ವಿಷಲ್ ಆದ ನಂತರ ನಾವಿಲ್ಲಿ ಕುಕ್ಕರ್ ಮುಚ್ಚಳನ್ನು ತೆಗೆದಿದ್ದೀವಿ. ಈ ರೀತಿಯಾಗಿ ನಮಗೆ ಬಿರಿಯಾನಿ ರೈಸ್ ರೆಡಿಯಾಗಿದೆ. ಇದು ತುಂಬಾ ಒಳ್ಳೆಯ ರುಚಿನ ಕೊಡುವಂಥ ರೈಸ್ ಬಾತು, ಯಾಕಂದರೆ ಇದಕ್ಕೆ ತೇಜು ಚಿಕನ್ ಮಸಾಲನ ಇದಕ್ಕೆ ಹಾಕಿದ್ದೀವಿ. ನಂತರ ಇದಕ್ಕೆ ಏನು ಜಾಸ್ತಿ ಪದಾರ್ಥಗಳನ್ನ ನಾವು ಹಾಕಿಲ್ಲ, ಬರೀ ಟೊಮೊಟೊನ್ನು, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಕಡಿಮೆ ಪದಾರ್ಥಗಳನ್ನ ಹಾಕಿ ಬಳಸಿದ್ದೀವಿ ಮಾಡಿದ್ದೀವಿ. ನಂತರ ಇದು ಬೆಳಗಿನ ತಿಂಡಿಗೆ ಒಂದು ಟೈಮ್ಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಥವಾ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.